ಸದಲ್ಗಾ ಪಟ್ಟಣದಲ್ಲಿ ವಿಶ್ವಗುರು ಬಸವ ಸಂಘ ಇವರ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ. ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ರಕ್ತದ ಕೊರತೆ ಉಂಟಾಗಿರುವುದರಿಂದ ಸದಲ್ಗಾ ಪಟ್ಟಣದ ವಿಶ್ವಗುರು ಬಸವ ಸಂಘ ಹಾಗೂ ಚುಕ್ಕೋಡಿಯ ಅಂಕುರ್ ರಕ್ತನಿಧಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರವು ಯಶಸ್ವಿಯಾಗಿ ಜರುಗಿತು. ರಕ್ತದಾನ ಶಿಬಿರ ಮಹಾದೇವ ಮಂದಿರದ ಆವರಣದಲ್ಲಿ ಜರುಗಿತು. ಯುವಕ ಮತ್ತು ಯುವತಿಯರು ಉತ್ಸಾಹದಿಂದ ರಕ್ತದಾನ ಮಾಡಿದರು. ವಿಶ್ವಗುರು ಬಸವ ಸಂಘದಿಂದ ಮೊದಲನೇ ಬಾರಿಗೆ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಕ್ತದಾನ ನೀಡಿದ ಪ್ರತಿಯೊಬ್ಬರಿಗೂ ಗೃಹೋಪಯೋಗಿ ವಸ್ತುಗಳನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾದೇವ್ ಕೋತ್ ಹಾಗೂ ವಿಶ್ವಗುರು ಬಸವ ಸಂಘದ ಅಧ್ಯಕ್ಷ ನಿತಿನ್ ದೇಸಾಯಿ, ಉಪಾಧ್ಯಕ್ಷ ರಾಜು ವಾಲಿ, ನಮ್ಮ ಸಂಘದಿಂದ ಪ್ರಪ್ರಥಮವಾಗಿ ರಕ್ತದಾನ ಶಿಬಿರ ಮಾಡಿದ್ದೇವೆ, ಇನ್ನು ಮುಂದೆ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಎಂದು ತಿಳಿಸಿದರು. ಕೊರೋನಾ ಮಹಾಮಾರಿ ರೋಗದಿಂದ ರಕ್ತದಾನ ಬಹಳ ಕಮ್ಮಿ ಆಗುತ್ತಿತ್ತು. ಆ ಸಲುವಾಗಿ ಸದಲ ಗ್ರಾಮದ ಶ್ರೀ ಗುರು ವಿಶ್ವಗುರು ಬಸವ ಸಂಘದವರು ಪ್ರವೃತ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುತ್ತಾರೆ. ಅವರಿಗೆ ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಸದಲಗಾ ಪಟ್ಟಣದಲ್ಲಿ ವಿಶ್ವಗುರು ಬಸವ ಸಂಘ ಇವರ ಆಶ್ರಯದಲ್ಲಿ ಪವಿತ್ರ ಮಂದಿರವಾದಂಥ ಶ್ರೀ ಮಹಾದೇವ ಮಂದಿರದಲ್ಲಿ ರಕ್ತದಾನ ಶಿಬಿರವನ್ನು ನಮ್ಮೆಲ್ಲ ಬಸವದಳದ ಯುವಕರು ಅತ್ಯಂತ ಉತ್ಸಾಹದಿಂದ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸದಲಗಾದ ಎಲ್ಲ ಜನರು ಉತ್ತಮ ರೀತಿಯಿಂದ ಸ್ಪಂದಿಸುತ್ತಿದ್ದು ಬಂದು ಸ್ವ ಇಚ್ಛೆಯಿಂದ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಈ ಬಸವ ಸಂಘದ ಕಾರ್ಯಚಟುವಟಿಕೆ ನೋಡಿದರೆ ಅತ್ಯಂತ ಉತ್ಸಾಹಯುತವಾಗಿ ಯುವಕರು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಕ್ತದಾನ ಶಿಬಿರ ಇರ್ಬೋದು, ಆಧ್ಯಾತ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಿ. ಇದೇ ರೀತಿ ಮಾಡಿ ಅವರಿಗೆ ಯಾವತ್ತೂ ಈ ಸದಲಗಾ ಪಟ್ಟಣದ ಗುರು ಹಿರಿಯರು ಬೆಂಬಲವಾಗಿ ನಿಲ್ಲುತ್ತೇವೆಂದು ನಾನು ಎಲ್ಲರಿಗೆ ಹೆಮ್ಮೆ ಹೊತ್ತು ಹೇಳುತ್ತೇನೆ. ಅದೇ ರೀತಿಯಾಗಿ ಈ ರಕ್ತದಾನ ಶಿಬಿರಕ್ಕೆ ಅಂಕುರ್ ರಕ್ತ ನಿಧಿ ಕೇಂದ್ರದವರು ಬಂದು ಸಹಕರಿಸಿ ಉತ್ತಮ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಅವರಿಗೂ ಸಹ ಸದಲಗಾ ಪಟ್ಟಣದ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ವಿಶ್ವಗುರು ಬಸವ ಸಂಘ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ನಾವು ರಕ್ತದಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಮತ್ತು ಯಶಸ್ವಿಯಾಗಿ ಆಗೈತಿ. ಎಲ್ಲ ಯಂಗ್ ಹುಡುಗರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆಲ್ಲರ ಧನ್ಯವಾದಗಳು. ಮತ್ತು ಕಲ್ಯಾಣ್ಜಿ ಡಾಕ್ಟರ್ಗಳು ನಮ್ಗೆ ಮೊದಲು ಫೋನ್ ಮಾಡಿ ಕೇರ್ ಮಾಡೋಣ ಅಂತ, ಅವರು ಹೂ ಅಂತ ಅವರಿಂದ ಅವ್ರ ಆಶೀರ್ವಾದನೂ ಆಯಿತು. ಮತ್ತು ಚಿಕ್ಕೋಡಿ ಅಂಕುರ ಬ್ಲಡ್ ಬ್ಯಾಂಕ್ದವರು ಅವ್ರಿಗೆ ಕೇಳಿ ಫೋನ್ ಹಚ್ಚಿದ್ರು, ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಗೆ ರೀ. ಮತ್ತು ಈಗಿಂದ ನಮ್ಗೆ ಯಶಸ್ವಿ ಆಗ ಕಾರಣ ಅಂದರೆ ಈಗಿನ ಯಂಗ್ ಹುಡುಗರು ಭಾಳ ಇಂಪಾರ್ಟೆಂಟ್, ನಮ್ಗೆ ಕೊಟ್ಟರೆ ಸಪೋರ್ಟ್ ರೀ. ಪ್ರತಿಯೊಬ್ಬರು ನೀವು ಮುಂದಾಗ್ರಿ, ನಾವು ಮಾಡಿಕೊಡ್ತೇವೆ ಇಷ್ಟು ಹೇಳಾರಿ. ಇದರಿಂದ ನಮ್ಗೆ ಉತ್ಸಾಹ ಮತ್ತು ಹೆಚ್ಚಾಯಿತು. ಮತ್ತು ಮುಂದಿನ ಯಾವ್ದಾರು ಕಾರ್ಯಕ್ರಮ ಇಡುತ್ತಂದ್ರೆ ನಾವು ಹಾಲಪ್ಪನವ್ರ ಲಕ್ಷ್ಮೀಕಾಂತ್ ಅವ್ರಿಗೆ ಹೇಳಿದ್ರು ಕೇಳಿ ಅಂತ ಒಂದು ಯಾವ್ದಾರು ಹೆಲ್ತ್ ಕಾರ್ಯಕ್ರಮ ಮಾಡಬೇಕಂತ ಇದ್ದಾರೆ, ಅವ್ರಿಗೆ ನಾವು ಧನ್ಯವಾದ ಹೇಳಿದ್ದಾರೆ. ಮುಂದಿನ ಯಾವ್ದಾರು ಕಾರ್ಯಕ್ರಮ ಎಲ್ಲ ದೊಡ್ಡ ಹಿರಿಯರು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಸದಲಗಾವತಿಯಿಂದ ನಮ್ಮದು ರಕ್ತದಾನ ಶಿಬಿರ ಇವತ್ತು ಇಟ್ಟಿದ್ದೀವಿ. ವರ್ಷ ಪ್ರತಿ ವರ್ಷ ನಾವು ಈ ಅಂಕುರ ಅಂತ ಬ್ಲಡ್ ಗ್ರೂಪ್ ಇದೆ, ಇದು ಗೊತ್ತಿಂದ ನಾವು ಪ್ರತಿ ವರ್ಷ ಇಡ್ತಿದ್ದೀವಿ. ಇದು ಫಸ್ಟ್ ಟೈಮ್ ಇದೆ ಮದ್ವಾಸ. ಇಲ್ಲ, ಎಲ್ಲರೂ ರೆಸ್ಪಾನ್ಸಿಬಲ್ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ವರ್ಷ ಪ್ರತಿ ವರ್ಷ ನಾವು ಇಡುತ್ತೇವೆ. ಈಗ ಸಂಘದಿಂದ ಇದೆ ಸ್ಟಾರ್ಟ್ ಇದೆ ಫಸ್ಟ್ ಟೈಮ್. ಕಲ್ಯಾಣ್ಜಿ ಕಮತೆ ಹಾಗೂ ಶ್ರದ್ಧಾ ದೀಕ್ಷಿತ್ ಮಾತನಾಡಿ ರಕ್ತದಾನ ಮಾಡುವುದರ ಮಹತ್ವ ಮತ್ತು ಸಂಘದ ಕಾರ್ಯವನ್ನು ಶ್ಲಾಘಿಸಿದರು. ಬಸವಲಿಂಗಾಯ ನಮಃ. ನಾನು ಡಾಕ್ಟರ್ ಕಲ್ಯಾಣ್ಜಿ, ವಿಶ್ವಗುರು ಬಸವ ಸಂಘ ಸದಲಗ ಹಾಗೂ ಅಂಕುರ್ ಬ್ಲಡ್ ಬ್ಯಾಂಕ್ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಜನರು ಬಹಳಷ್ಟು ನಮಗೆ ಸಹಾಯ ಸಹಕಾರ ನೀಡಿದ್ದಾರೆ. ಅದೇ ಯಾಕೆ ಬ್ಲಡ್ ನಾವು ಡೊನೇಟ್ ಮಾಡಬೇಕಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತಂದ್ರೆ ಅವರಿಗೆ ರಕ್ತ ಬೇಕಾಗುತ್ತೆ.
ಶಕ್ತಿ ಇಲ್ಲ, ಅದರ ಒಂದು ಜೀವನ ಉಳಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ನಾವು ರಕ್ತದಾನ ಮಾಡೋದ್ರಿಂದ ಒಂದು ಜೀವನ ಉಳಿಸಿದಂಗೆ ಆಗುತ್ತದೆ. ಅದಕ್ಕೆ ನಾವೆಲ್ಲರೂ ಸಹಕರಿಸಿ ರಕ್ತದಾನ ಮಾಡಿ. ನಮ್ಮೂರು ಸದಲಗಾದಲ್ಲಿ ಬಸವೇಶ್ವರ ಸಂಘದವರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಎಲ್ಲರಿಗೂ ಒಳ್ಳೆಯ ಮೀನ್ಸ್ ಇದು ಇದರಿಂದ ಎಲ್ಲ ಯುವಕರಿಗೆ ಆಗಲಿ ಎಲ್ಲ ಮಹಿಳೆಯರಿಗಾಗಲಿ ಎಲ್ಲರಿಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಏಜ್ ಲಿಮಿಟ್ ಏನೂ ಇಲ್ಲ, ಯಾರು ಬೇಕಾದರೂ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡಿದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮೀನ್ಸ್ ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ರಕ್ತ ಬ್ಲಡ್ ಇಲ್ಲದೆ ಹಾಸ್ಪಿಟಲಲ್ಲಿ ಇದು ಮಾಡ್ತಿರ್ತಾರೆ, ಅವರಿಗೂ ಹೆಲ್ಪ್ ಆಗ್ಬೋದು. ಸೊ ಎಲ್ಲರೂ ರಕ್ತದಾನ ಮಾಡಬೇಕು. ರಕ್ತದಾನ ಶ್ರೇಷ್ಠದಾನ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ. ಫಸ್ಟ್ ಟೈಮ್ ಈ ಸಂದರ್ಭದಲ್ಲಿ ವಿಶ್ವಗುರು ಬಸವ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸದಲ್ಗಾ ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು.